ಹಾಯ್ ಫ್ರೆಂಡ್ಸ್, ಒಂದು ಪಂಚಮುಖಿ ಹನುಮಂತ ದೇವಸ್ಥಾನದ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಮುಂಚೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಇನ್ನು ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ವಿಷಯಕ್ಕೆ ಬಂದರೆ, ಪಂಚಮುಖಿ ಹನುಮಂತ ಅಂದರೆ ಐದು ಮುಖವುಳ್ಳವನು. ಆ ರೂಪಗಳು ಮೊದಲನೆಯದು ವಾನರ, ಎರಡನೆಯದು ಗರುಡ, ಮೂರನೆಯದು ವರಹ, ನಾಲ್ಕನೆಯದು ಹಯಗ್ರೀವ, ಕೊನೆಯದಾಗಿ ನರಸಿಂಹ. ಈ ಐದು ಮುಖ ಇರುವ ಹನುಮಂತನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಆ ಹನುಮಂತ ದೇವಾಲಯಕ್ಕೆ ನಾವು ಕೂಡ ಹೋಗಬಹುದು. ಆದರೆ ನಮ್ಮ ಅದೃಷ್ಟವೇನೆಂದರೆ, ಈ ದೇವಾಲಯ ಪಾಕಿಸ್ತಾನದ ಕರಚಿ ಎಂಬ ಸೋಲ್ಜರ್ ಬಜಾರ್ನಲ್ಲಿ ಇದೆ. ಇವಾಗ ಹೇಳಿ, ನಾವು ಹೋಗಬೇಕಾ ಬೇಡವಾ ಅಂತ? ಹೌದು, ಹೋಗಲೇಬೇಕು. ಆದರೆ ಈ ಮಂದಿರ ನೋಡಲೇಬೇಕು ಅಂದರೆ ಪಾಕಿಸ್ತಾನಕ್ಕೆ ಹೋಗಲೇಬೇಕು. ನಿಜ ಹೇಳಬೇಕು ಅಂದರೆ ಅಲ್ಲಿರುವ ನಮ್ಮ ಹಿಂದೂಗಳು ತುಂಬಾ ಅದೃಷ್ಟವಂತರು. ಇದು ನೂರು ವರ್ಷಗಳಿಂದ ಚರಿತ್ರೆ ಸೃಷ್ಟಿಸಿರುವ ದೇವಾಲಯ. ಹತ್ತತ್ರ 17 ವರ್ಷದ ಚರಿತ್ರೆ ಅಂತ ಹೇಳ್ತಾರೆ. ಈ ಹನುಮಂತನ ಗುಡಿಯ ಸುತ್ತ 11 ಸಾರಿ ಪ್ರದಕ್ಷಿಣೆ ಮಾಡಿ ಕೋರಿಕೆಗಳನ್ನು ಕೇಳಿಕೊಂಡು ಆಮೇಲೆ ದೇವರ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಬಂದುಬಿಡಬೇಕು. ಆಮೇಲೆ ನೀವು ಕೋರಿರುವಂತಹ ಕೋರಿಕೆಗಳು ತೀರುತ್ತದೆ. ಆಮೇಲೆ ಒಂದು ನಿಷ್ಠೆಯಿಂದ ಬಂದು ಹನುಮಂತನ ದರ್ಶನ ಮಾಡಬೇಕು. ಇದು ಇಲ್ಲಿನ ಮಹಿಳೆಯ ಪದ್ಧತಿ. ಆದರೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ಜನ ಮುಸ್ಲಿಮರು ಈ ಗುಡಿಯನ್ನು ಬೀಳ್ಸೋದಕ್ಕೆ ಟ್ರೈ ಮಾಡಿದ್ರು. ಆದರೆ ಅವರಿಂದ ಇದು ಸಾಧ್ಯ ಆಗಲಿಲ್ಲ. ಈ ದೇವಾಲಯ ಇವಾಗಲೂ ಕೂಡ ಅಲ್ಲೇ ಇದೆ. ಈ ಅದ್ಭುತ ದೇವಸ್ಥಾನ ಇನ್ನಷ್ಟು ಹೆಸರು ಗಳಿಸಿದೆ. ದೇವಸ್ಥಾನ ಎಷ್ಟೋ ಜನ ಭಕ್ತಾದಿಗಳು ಇಲ್ಲಿಗೆ ಬಂದು ದರ್ಶನ ಮಾಡ್ತಿರ್ತಾರೆ. ನೀವು ಕೂಡ ಹನುಮಂತನ ಭಕ್ತರಾಗಿದ್ದರೆ ಜೈ ಹನುಮಂತ ಅಂತ, ಇದರ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.